ಬಿಗ್ ಬಾಸ್ ಮನೆ ಅಂದಮೇಲೆ ಅಲ್ಲಿ ಲವ್ ಸ್ಟೋರಿಗಳು, ವಾದ ವಿವಾದಗಳು, ಗದ್ದಲ ಗೊಂದಲಗಳು ಇರಲೇಬೇಕು. ಹಾಗೆ ಈ ಆವೃತ್ತಿ ಅಂದರೆ ಬಿಗ್ ಬಾಸ್ ಕನ್ನಡ 7 ಕಾರ್ಯಕ್ರಮದಲ್ಲಿ ಕಮ್ಮಿ ಅಂದರೂ 2-3 ಪ್ರೇಮ್ ಕಹಾನಿ ಶುರುವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಇಂಟ್ರೆಸ್ಟಿಂಗ್ ಅಂದರೆ ಈಗಾಗಲೇ ಟ್ರಯಾಂಗಲ್ ಲವ್ ಸ್ಟೋರಿ ಆರಂಭವಾಗಿದೆ. ಇದು ಸ್ಪಷ್ಟವಾಗಿ ಕಿಚ್ಚ ಸುದೀಪ್ ಕಣ್ಣಿಗೂ ಬಿದ್ದಿದೆ. ಹೀಗಾಗಿ ಲವ್ ಸ್ಟೋರಿ ಅಂತ ಡೈರೆಕ್ಟ್ ಆಗಿ ಒತ್ತಿ ಹೇಳದೆ ಟ್ರಯಾಂಗಲ್ ಫ್ರೆಂಡ್ಶಿಪ್ ಎನ್ನುತ್ತಾ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸುದೀಪ್ ಮಾತಿಗಿಳಿದಿದ್ರು. ಎದುರಿಗೆ ಯಾರೇ ಇದ್ರೂ ನೇರವಾಗಿ ಮಾತನಾಡುವ ಸ್ವಭಾವ ಕಿಶನ್ಗಿದೆ. ಹೀಗಾಗಿ ಟ್ರಯಾಂಗಲ್ ಫ್ರೆಂಡ್ಶಿಪ್ ಬಗ್ಗೆ ಸುದೀಪ್ ಮಾತಿಗಿಳಿದಾಗ ಚಂದನಾಗೆ ಟ್ರೈ ಮಾಡುತ್ತಿರುವುದನ್ನ ಕಿಶನ್ ಒಪ್ಪಿಕೊಂಡ್ರು. ಚಂದನ ಮತ್ತು ತಮ್ಮ ನಡುವೆ 3ನೇ ಪಾಯಿಂಟ್ ಆಗಿ ಶೈನ್ ಶೆಟ್ಟಿ ಬಂದಿರುವುದನ್ನ ಕಿಶನ್ ಬಹಿರಂಗಪಡಿಸಿದ್ರು. ಸದ್ಯಕ್ಕೆ ಫ್ರೆಂಡ್ಶಿಪ್ ಅಂತ ಹೇಳಿರುವ ಕಿಶನ್ ಮುಂದೆ ಅದನ್ನ ಪ್ರೀತಿ ಆದರೂ ಅಚ್ಚರಿ ಪಡಿಬೇಡಿ ಅಂತ ಹೇಳಿದ್ರು. ಅಂದಹಾಗೆ ಸುದೀಪ್ ಮುಂದೆ ಇಷ್ಟೆಲ್ಲ ಚರ್ಚೆ ನಡೆಯುತ್ತಿದ್ದಾಗ ಚಂದನ ಕೆನ್ನೆ ಕೆಂಪಾಗಿತ್ತು.